Hey dear friends, welcome our channel. I'm your dear. Please subscribe and support me dears. ನಮಸ್ಕಾರ ಎಲ್ಲರಿಗೂ, ನಾನು ನಿಮ್ಮ ಅನಿರೀಕ್ಷಿತ ಗೆಳೆಯ. ಫ್ರೆಂಡ್ಸ್, ನಾನು ಇವತ್ತು ನಿಮಗೆ ರಾಮ ಹನುಮ ಓಂ ನಮಃ ಶಿವಾಯ, ಜೈ ಶ್ರೀರಾಮ್, ಜೈ ಹನುಮ. ಯಾಕೆ ಮೂವರು ಒಟ್ಟಿಗೆ ಹೇಳ್ತಾ ಇದ್ದೀನಿ ಅಂದರೆ, ಈ ಮೂವರು ಒಟ್ಟಿಗೆ ನೆಲೆಸಿರುವಂಥ ಕ್ಷೇತ್ರ ದರ್ಶನ ನಿಮಗೆ ಮಾಡಿಸ್ತಿದ್ದೀನಿ ಇವತ್ತು. ಅದ್ರ ಜೊತೆಗೆ ಶ್ರೀರಾಮನ ಪವಿತ್ರವಾದ ತೀರ್ಥ ನಮ್ಮ ದಕ್ಷಿಣ ಭಾರತದಲ್ಲಿ ಸಿಗುತ್ತಿದೆ ಅಂತ ಒಂದು ನಂಬಿಕೆ ಇದೆ. ತೀರ್ಥವನ್ನು ಸೇವಿಸಿದರೆ ಅಥವಾ ನಿಮ್ಮ ತಲೆಗೆ ಹಾಕ್ಕೊಂಡ್ರೆ ನಿಮಗೆ ರೋಗ ಉಜ್ಜಿನ ಹಾಗೂ ದರಿದ್ರವೆಲ್ಲ ಹೋಗುತ್ತೆ ಅಂತ ಒಂದು ನಂಬಿಕೆ ಇದೆ ಈ ಕ್ಷೇತ್ರದಲ್ಲಿ. ಆ ಕ್ಷೇತ್ರ ಯಾವುದು ಅದರ ಪರಿಚಯ ಪೂರ್ತಿ ಮಾಡಿಕೊಡ್ತೀನಿ. ದಯವಿಟ್ಟು ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡಿ ನಮ್ಮನ್ನು ಬೆಂಬಲಿಸಿ. ಇದೇ ಥರ ನಮ್ಮ ಹಿಂದೂ ಪುರಾತನವಾದ ಇತಿಹಾಸವುಳ್ಳ ದೇವಾಲಯಗಳ ಮಾಹಿತಿ ಹಾಗೂ ಇತರ ಮಾಹಿತಿಗೆ ದಯವಿಟ್ಟು ಅನ್ಎಕ್ಸ್ಪೆಕ್ಟೆಡ್ ಇಯರ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಬೆಂಬಲಿಸಿ ಕಣ್ರಿ. ಐ ಆಮ್ ಯುವರ್ ಡಿಯರ್ ಯಾವ್, ಪ್ಲೀಸ್ ಸಬ್ಸ್ಕ್ರೈಬ್ ಟು ಮೈ ಚಾನಲ್, ಲವ್ ಯು. ಆ ದೇವರು ನಿಮ್ಗೆ ಒಳ್ಳೇದು ಮಾಡಲು. ಫ್ರೆಂಡ್ಸ್, ಇದು ಬಂದು ಎಂಟ್ರೆನ್ಸ್ ಇದೆ. ಇಲ್ಲಿ ಹೋಗೋಕ್ಕೂ ಮುಂಚೆ ಇಲ್ಲಿ ಆಶೀರ್ವಾದ ಪಡೆದುಕೊಂಡು ಬೆಟ್ಟ ಹತ್ತಿ ಹೇ ಮೈ ಲವ್ಲಿ ಡಿಯರ್. ಈ ಬೆಟ್ಟ ಬಂದು ತುಂಬ ಇತಿಹಾಸ ಮತ್ತು ಪುರಾತನ ಹೊಂದಿರುವಂಥ ಬೆಟ್ಟ. ಅದ್ರ ಜೊತೆಗೆ ವಿಸ್ಮಯ ಕೂಡ ಇದೆ ಇಲ್ಲಿ ಬೆಟ್ಟದಲ್ಲಿ. ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಬೆಂಬಲಿಸಿ. ನಾನು ನಿಮ್ಮ ಅನಿರೀಕ್ಷಿತ ಗೆಳೆಯ. ಪ್ಲೀಸ್ ಸಬ್ಸ್ಕ್ರೈಬ್ ಟು ಅವರ್ ಚಾನಲ್ ಆ್ಯಂಡ್ ಸಪೋರ್ಟ್ ಮೀ ಡಿಯರ್ಸ್. ಐ ಆಮ್ ಯುವರ್ ಡಿಯರ್. ಆ ಡಿಯರ್ಸ್, ಈ ಬೆಟ್ಟದಲ್ಲಿ ವಿಶೇಷತೆ ಏನಂದರೆ, ಈಗ ನಾನು ಮೊದಲೇ ಹೇಳಿದಾಗೆ ರಾಮತೀರ್ಥ ಸಿಗುತ್ತೆ, ಅದರ ಜೊತೆಗೆ ಒಟ್ಟು ಈ ಬೆಟ್ಟದಲ್ಲಿ 5 ತೀರ್ಥಗಳಿವೆ. ಒಂದು ರಾಮತೀರ್ಥ, ಕುಮಾರತೀರ್ಥ, ಗೌರಿತೀರ್ಥ, ಅಗ್ನಿತೀರ್ಥ, ಅಗಸ್ಯ ತೀರ್ಥ. ನೀವು ಈ ಒಟ್ಟು 5 ತೀರ್ಥಗಳನ್ನು ಮಿಕ್ಸ್ ಮಾಡಿ ಒಂದು ಬಾಟಲಿನಲ್ಲಿ ತೆಗೆದುಕೊಂಡು ಹೋಗಿ ನಿಮ್ಮ ಮನೆಯಲ್ಲಿ ಸಿಂಪಡಿಸಿ ನಿಮ್ಮ ಕಷ್ಟಗಳು ದೂರ ಆಗುತ್ತೆ ಅಂತ ಇದನ್ನು ಸ್ಥಳೀಯರು ಹೇಳ್ತಾರೆ. ಇಲ್ಲಿನ ಸ್ಥಳೀಯರ ಪ್ರಕಾರ ಈ ತೀರ್ಥ ಒಂಥರ ಔಷಧ ರೂಪದಲ್ಲಿ ತುಂಬ ಜನಕ್ಕೆ ಸಹಾಯ ಮಾಡಿದೆ ಅಂತ. ಅಂದರೆ ನಿಮಗೆ ಇವರು ಹಾಸ್ಪಿಟಲ್ಗಳಲ್ಲಿ ತುಂಬ ಜನ ತೋರಿಸಿರ್ತಾರೆ, ಅಲ್ಲಿ ಮೇಲಾಗಿರಲ್ಲ. ಸೊ ಆ ಥರದವ್ರಿಗೆ ನಮ್ಮ ಜೀವನ ಇಷ್ಟ ಅಂತ ಮುಗಿತೆ ಅನ್ನೋ ಟೈಮಲ್ಲಿ ಕಷ್ಟದಲ್ಲಿ ಕೈ ಹಿಡ್ತಿದೆ ಇಲ್ಲಿನ ದೇವರು ಅಂದರೆ ಶಿವ. ಇಲ್ಲಿರೋದು ಶಿವನ ಆಶೀರ್ವಾದದಿಂದ ರಾಮನ ತೀರ್ಥ ಪಡೆದುಕೊಂಡು ಹನುಮಂತನ ಕೃಪಾ ಕಟಾಕ್ಷದಿಂದ ಆರೋಗ್ಯ ಸಮಸ್ಯೆಗಳು, ನಿಮ್ಮ ಕಷ್ಟಗಳು ನಿವಾರಣೆ ಆಗಿದೆ ಅನ್ನುವುದು ಇಲ್ಲಿನ ಸ್ಥಳೀಯರ ಮಾತು. ಸೊ ದಯವಿಟ್ಟು ಒಮ್ಮೆ ಈ ಇತಿಹಾಸವುಳ್ಳ ದೇವಾಲಯಕ್ಕೆ ಭೇಟಿ ಕೊಡಿ. ಹಾಯ್ ಲವ್ಲಿ ಮೈ ಡಿಯರ್ಸ್, ನೀವೇನಾದರೂ ಹೊಸದಲ್ಲಿ ಮನೆ ಕಟ್ತಾ ಇದ್ರೆ ಅಥವಾ ವ್ಯಾಪಾರ ಶುರು ಮಾಡಿದರೆ ದಯವಿಟ್ಟು ಈ ಇತಿಹಾಸವುಳ್ಳ ದೇವಾಲಯಕ್ಕೆ ಬನ್ನಿ. ಇಲ್ಲಿ ಬಂದು ಈ ಥರ ಕಲ್ಲನ್ನು ಜೋಡಿಸಿ ನಿಮ್ಮ ಕಷ್ಟಗಳು ಏನಿದೆ ಅಂತ ಶಿವನ ಬಳಿ ಹೋಗಿ ಬೇಡಿಕೊಂಡು ಆ ತೀರ್ಥ ಸೇವಿಸಿ ಇದರ ತೀರ್ಥ ಪಡೆದುಕೊಂಡು ಈ ಥರ ಕಲ್ಲು ಜೋಡಿಸಿ ಹೋಗಿ ಖಂಡಿತವಾಗ್ಲೂ ನಿಮ್ಮ ವ್ಯಾಪಾರದಲ್ಲಿ ವೃದ್ಧಿಯಾಗುತ್ತೆ, ನಿಮ್ಮ ಮನೆ ಕಟ್ತಾ ಇದ್ರೆ ಮನೆಯಲ್ಲಿ ಶಾಂತಿ ನೆಲೆಸುತ್ತೆ ಅನ್ನುವುದು ಆ ನಂಬಿಕೆ ಇದೆ. ಆ ಶಿವನ ಬಳಿ ಬಂದು ಬೇಡಿಕೊಳ್ಳಿ. ಈ ಥರ ಕಲ್ಲನ್ನು ಜೋಡಿಸುವುದರಿಂದ ನಮಗೆ ಒಳ್ಳೆಯದಾಗುತ್ತೆ ಅನ್ನುವುದು ಇಲ್ಲಿನ ನಂಬಿಕೆ. ಸೊ ಡಿಯರ್ಸ್, ಮತ್ತು ನಿಮ್ಮ ಮನೆಯಲ್ಲಿ ಹಣಕಾಸಿನ ಸಮಸ್ಯೆ ಮತ್ತೊಂದು ಸೊ ಈ ಥರ ನಾನಾ ಹಲವಾರು ಸಮಸ್ಯೆಗಳಿಗೆ ಇಲ್ಲಿ ಪರಿಹಾರ ಸಿಗುತ್ತೆ ಔಷಧಿ ಮುಖಾಂತರ ಅಂತ ಹೇಳುತ್ತಾರೆ. ಆದರೆ ನಂಬಿಕೆ ಮುಖ್ಯ, ನಂಬಿಕೆಯಿಂದ ಬನ್ನಿ. ಕೆಳಗಡೆಯಿಂದ ಬೆಟ್ಟದ ತುದಿವರೆಗೂ ಬರೀ ಕಲ್ಲೇ ಜೋಡಿಸಿದ್ದಾರೆ. ಡಿಯರ್ಸ್, ತುಂಬ ಚೆನ್ನಾಗಿದೆ ಬೆಟ್ಟ ಹತ್ತೋದು. ನೀವು ಒಂದ್ಸರಿ ಬಂದು ಬೆಟ್ಟ ಹತ್ತಿ ಶಿವನ ಆಶೀರ್ವಾದ ಪಡೆದುಕೊಳ್ಳಿ. ಈಗ ನಾನು ಹತ್ತಿ ಬಂದಿದ್ದೀನಿ ನೋಡಿ, ಇದೇ ಪ್ರವೇಶದ ದ್ವಾರ. ಸೊ ನಿಮಗೂ ಮತ್ತು ನಿಮ್ಮ ಕುಟುಂಬದವ್ರಿಗೂ ಶಿವನ ಕಡೆಯಿಂದ ಒಳ್ಳೆಯದಾಗಲಿ ಅಂತ ನಾನು ಹಾರೈಸ್ತೀನಿ, ಬೇಡಿಕೊಳ್ತೇನೆ. ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ನಮ್ಮನ್ನು ಬೆಂಬಲಿಸಿ. ಇದೇ ಥರ ಪುರಾತನ ದೇವರಾದ ಮಾಹಿತಿಗಾಗಿ ಹಾಗೂ ಇತರ ಮಾಹಿತಿಗೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ. ಹೇ ಡಿಯರ್ಸ್, ಈಗ ನೀವು ನೋಡ್ತಾ ಇದ್ರಲ್ಲ, ಇದೇ ರಾಮತೀರ್ಥ.
ಇದಿಷ್ಟೇ ಬಿಸಿಲಿನ ತಾಪಮಾನ ಇದ್ದರೂ ರಾಮತೀರ್ಥ ಬರ್ತಾ ಇರುತ್ತಂತೆ. ಒಂದು ವೇಳೆ ಈ ರಾಮತೀರ್ಥ ಏನಾದರೂ ಸ್ಟಾಪ್ ಆದರೆ ಮನುಷ್ಯ ಯಾರೂ ಭೂಮಿ ಮೇಲೆ ಉಳಿಯುವುದಿಲ್ಲ ಅನ್ನೋದು ಇಲ್ಲಿನ ನಂಬಿಕೆ. ಇಷ್ಟೊಂದು ಇತಿಹಾಸವುಳ್ಳ ಈ ದೇವಾಲಯವನ್ನು ಒಮ್ಮೆ ಭೇಟಿ ಕೊಡಿ. ಇದು ನಮ್ಮ ದಕ್ಷಿಣ ಭಾರತದ ನಮ್ಮ ಪಕ್ಕದ ರಾಜ್ಯ ತಮಿಳುನಾಡಿನಲ್ಲಿದೆ. ಈ ದೇವಾಲಯಕ್ಕೆ ಹೇಗೆ ಬರಬೇಕು, ಎಲ್ಲಿದೆ ಅನ್ನುವ ಸಂಪೂರ್ಣ ವಿಳಾಸ ನಾನು ಡಿಸ್ಕ್ರಿಪ್ಷನಲ್ಲಿ ಹಾಕಿರ್ತೀನಿ, ಚೆಕ್ ಮಾಡಿಕೊಂಡು ಹೋಗಿ ಬನ್ನಿ. ನಮಸ್ಕಾರ. ಹಾಗೂ ನೀವು ಹೋದರೆ ದಯವಿಟ್ಟು ಫಸ್ಟು ಹನುಮ ತೀರ್ಥಕ್ಕೆ ಹೋಗಿ, ಹನುಮ ತೀರ್ಥ ದರ್ಶನ ನಂತರ ಇಲ್ಲಿಗೆ ಬನ್ನಿ, ಓಕೆನಾ? ಏಕೆಂದರೆ ಅಲ್ಲಿ ಹೋಗಿ ಬಂದರೆ ಇಲ್ಲಿಗೆ ಅಲ್ಲಿಂದ ಇಲ್ಲಿ ಬಂದರೆ ನಿಮಗೆ ಒಳ್ಳೆಯದಾಗುತ್ತೆ ಅನ್ನುವ ನಂಬಿಕೆ ಇದೆ. ಅದಕ್ಕೋಸ್ಕರ ಅಷ್ಟೆ. ಆದರೆ ನಾನು ಹನುಮ ತೀರ್ಥದ ವಿಡಿಯೋ ನಾನು ಅಪ್ಡೇಟ್ ಮಾಡ್ತೀನಿ, ನಿಮಗೆ ಒಳ್ಳೆಯದಾಗಲಿ. ಹನುಮಾನ್ ತೀರ್ಥದ ವಿಡಿಯೋ ಬೇಕಾದರೆ ಕಮೆಂಟ್ ಮಾಡಿ, ನಾನು ನೆಕ್ಸ್ಟ್ ವಿಡಿಯೋನ ಅಪ್ಡೇಟ್ ಮಾಡ್ತೀನಿ. ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಬೆಂಬಲಿಸಿ ಇದೇ ಥರ. ಹೇ ಡಿಯರ್ ಫ್ರೆಂಡ್ಸ್, ಇಲ್ಲಿ ರಾಮತೀರ್ಥ ಹೇಗೆ ಉದ್ಭವ ಆಯಿತು ಅನ್ನುವ ನಿಮ್ಮ ಯೋಚನೆಗೆ ಒಂದು ಸಣ್ಣ ಉದಾಹರಣೆ ನಾನು ತಿಳಿಸ್ಕೊಡ್ತೀನಿ. ರಾಮ ಅಂದರೆ ನಮ್ಮ ಪ್ರಭು ಶ್ರೀರಾಮಚಂದ್ರ ಅಂದು ರಾವಣನನ್ನು ಸಂಹಾರ ಮಾಡಿದ ಮೇಲೆ ದೋಷ ಮುಕ್ತ ಹೊಂದಲು ವಶಿಷ್ಠರ ಸಲಹೆ ಮೇರೆಗೆ ಅಂದು ಹೂಡಿದ ಬಾಣದಿಂದ ಉದ್ಭವಿಸಿದ ಜಲದಿಂದ ಇಲ್ಲಿನ ತೀರ್ಥಗಿರೀಶ್ವರನಿಗೆ ಅಭಿಷೇಕ ಮಾಡಿ ದೋಷ ಮುಕ್ತ ಹೊಂದಿದ ಅಂತೆ. ಸೊ ಅಂದು ಉದ್ಭವಿಸಿದ ಜಲ ಇಂದಿಗೂ ತೀರ್ಥ ರೂಪದಲ್ಲಿ ಭಕ್ತರಿಗೆ ಸಿಗುತ್ತಿದೆ. ಭಕ್ತರ ನಾನಾ ಥರ ಕಷ್ಟಗಳಿಗೆ ನೆರವಾಗುತ್ತಿದೆ, ಪ್ರಭು ಶ್ರೀರಾಮಚಂದ್ರ ಆಶೀರ್ವಾದ ಮಾಡುತ್ತಿದ್ದಾನೆ ಎನ್ನುವುದು ಇಲ್ಲಿನ ನಂಬಿಕೆ. ದಯವಿಟ್ಟು ಒಮ್ಮೆ ಈ ಇತಿಹಾಸವುಳ್ಳ ನಮ್ಮ ಹಿಂದೂ ದೇವಾಲಯಕ್ಕೆ ಭೇಟಿ ಕೊಟ್ಟು ಆ ಶಿವನ ಆಶೀರ್ವಾದ, ಪ್ರಭು ಶ್ರೀರಾಮಚಂದ್ರನ ತೀರ್ಥ ಹಾಗೂ ಹನುಮಂತನ ಆಶೀರ್ವಾದ ಪಡೆದುಕೊಂಡು ಹನುಮಾನ್ ತೀರ್ಥವನ್ನು ಸೇವಿಸಿ ನಿಮ್ಮ ಜನ್ಮ ಪಾವನ ಮಾಡಿಕೊಳ್ಳಿ ಹಾಗೂ ನಿಮ್ಮ ಕಷ್ಟಗಳನ್ನು ಹೋಗಲಾಡಿಸಿ ಇಲ್ಲಿಗೆ ಬಂದು. ಮೊದಲು ಈ ಥರ ಎಲ್ಲ ಇರಲಿಲ್ಲ ಅಂತ, ಈಗ ದೇವಸ್ಥಾನ ಸ್ವಲ್ಪ ಅಭಿವೃದ್ಧಿ ಮಾಡುತ್ತಿದ್ದಾರೆ, ಇದೆಲ್ಲ ಹೊಸದಲ್ಲಿ ಕಟ್ತಿದ್ದಾರೆ. ಸೊ ಫ್ರೆಂಡ್ಸ್, ಇದು ಬಂದು ಕುಮಾರ ತೀರ್ಥ. ಈಗ ನೀವು ನೋಡ್ತಾ ಇದ್ದೀರಲ್ಲ ಈ ಕುಮಾರ ತೀರ್ಥ ಬಂದು ಇದು ಸೇಮ್ ಅದೇ ಥರನೇ. ಸೊ ಫ್ರೆಂಡ್, ನೀವು ಏನಾನ ಇಲ್ಲಿ ಬಂದರೆ ರಾಮತೀರ್ಥ ಇಲ್ಲಿ ಏನು ಐದು ಥರ ತೀರ್ಥ ಇದೆಯೋ ಎಲ್ಲ ತೀರ್ಥನೂ ಮಿಕ್ಸ್ ಮಾಡಿ ತೊಗೊಂಡೋಗಿ ಮನೆಗೆ. ಹಾಯ್ ಡಿಯರ್ಸ್, ಇದು ಗೌರಿ ತೀರ್ಥ. ಈ ಗೌರಿ ತೀರ್ಥವನ್ನು ಸಹ ತೆಗೆದುಕೊಂಡು ಹೋಗಿ, ಒಟ್ಟಾರೆ ಐದು ತೀರ್ಥಗಳಿದೆ ಈ ಬೆಟ್ಟದಲ್ಲಿ, ಎಲ್ಲವನ್ನು ಮಿಕ್ಸ್ ಮಾಡಿ ತೆಗೆದುಕೊಂಡು ಹೋಗಿ ನಿಮಗೆ ಒಳ್ಳೆಯದಾಗಲಿ. ಶಿವ ಹಾಗೂ ರಾಮ ಕಾಪಾಡಲಿ. ಜೈ ಶ್ರೀರಾಮ್. ಡಿಯರ್ಸ್, ಇದು ಬಂದು ಅಗ್ನಿ ತೀರ್ಥ. ಸೊ ಇದು ಬಂದು ಒಳಗಡೆ ಹೋಗ್ಬೇಕು ಫುಲ್ಲು ಒಳಗಡೆ. ಸೊ ಮನೆ ಮನೆ ಅಂತ ಅನಿಸ್ತೀನಿ ತುಂಬ ಒಳಗಡೆ ಅದು ಕಾಣಿಸ್ತಿದೆಯಲ್ಲ, ಅದು ಬಂಡೆಯಿಂದ ಬರುತ್ತಿದೆ, ಅದುವೇ ಅಗ್ನಿ ತೀರ್ಥ. ಸೊ ಇದು ಬಂದು ಅಗ್ನಿ ತೀರ್ಥ ಫ್ರೆಂಡ್ಸ್, ನೋಡಿ ಈ ಅಗ್ನಿ ತೀರ್ಥ. ನಿಮ್ಮ ಪರವಾಗಿ ನಾನು ತಗೊಳ್ತೀನಿ, ನಿಮಗೂ ನಿಮ್ಮ ಕುಟುಂಬದಲ್ಲಿ ಒಳ್ಳೆಯದಾಗಲಿ. ನೀವು ಒಮ್ಮೆ ಭೇಟಿ ಕೊಡಿ, ನಿಮ್ಮ ಕುಟುಂಬದಲ್ಲಿ ಏನೇ ಸಮಸ್ಯೆ ಇದ್ದರೂ ಪರಿಹಾರ ಆಗುತ್ತೆ, ಒಳ್ಳೆಯದಾಗಲಿ. ಜೈ ಶ್ರೀರಾಮ್. ಇದೇ ಲಾಸ್ಟ್ ತೀರ್ಥ ಈ ದೇವಸ್ಥಾನದಲ್ಲಿ ನಾವು ಬಂದಿದ್ದೀವಿ ನೋಡಿ. ಇದು ಬಂದು ಅಗಸ್ತ್ಯ ತೀರ್ಥ. ಸೊ ಇಲ್ಲಿ ನಾವು ಬನ್ನಿ, ಈಗ ಬರೋಕ್ಕೆ ಮುಂಚೆ ನಾನು ಇದು ನಿಮ್ಮ ಪರವಾಗಿ ನಾನು ಹಾಕ್ಕೊಳ್ತಾ ಇದ್ದೀನಿ. ನಿಮಗೂ ನಿಮ್ಮ ಕುಟುಂಬದವ್ರಿಗೂ ಒಳ್ಳೆಯದಾಗಲಿ. ದಯವಿಟ್ಟು ನಿಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡಿ, ನಮ್ಮನ್ನು ಬೆಂಬಲಿಸಿ. ಆ ಶ್ರೀರಾಮಚಂದ್ರ ಹಾಗೂ ಈ ತೀರ್ಥ ಗಿರಿಯೇಶ್ವರ ಶಿವ ನಿಮ್ಮನ್ನ ನಿಮ್ಮ ನೆರವನ್ನ ತಮ್ಮ ಕಷ್ಟಗಳಿಂದ ಪಾರು ಮಾಡಿ, ನಿಮ್ಮ ಸುಖವಾಗಿ ಬಾಳಿ. ಎಸ್, ನಾನು ಡಿಸ್ಕ್ರಿಪ್ಷನಲ್ಲಿ ಹಾಕಿರ್ತೀನಿ ಇಲ್ಲಿಗೆ ಹೇಗೆ ಬರೋದೆಂದು. ನಿಮ್ಮ ಡಿಸ್ಕ್ರಿಪ್ಷನ್ ಗೊತ್ತಾಗಿಲ್ಲ ಅಂದರೆ ಕಮೆಂಟ್ ಮಾಡಿ ತಿಳಿಸಿ, ನನ್ನ ಅಡ್ರೆಸ್ ಕಳಿಸ್ಕೊಡ್ತೀನಿ. ಆ್ಯಂಡ್ ಇಲ್ಲಿಗೆ ಬರಲು ಬೆಂಗಳೂರಿಂದ ಇಲ್ಲಿಗೆ 1 ರೂಪಾಯಿ ಖರ್ಚು ಇಲ್ಲದಂಗೆ ಉಚಿತವಾಗಿ ಬರ್ಬೋದು, ಆದರೆ ಲೇಡೀಸ್ ಮಾತ್ರ, ಜೆಂಟ್ಸ್ಗೆಲ್ಲ ಓಕೆ. ಲೇಡೀಸ್ಗೆ ಫ್ರೀ ಬಸ್ ಇದೆ. ನಾನು ಅದು ಯಾವ ಥರ ಇಲ್ಲಿಂದ ಅಂತ ತಿಳಿಸ್ಕೊಡ್ತೀನಿ. ಕಮೆಂಟ್ ಮಾಡಿ ತಿಳಿಸಿ ಬೇಕಾದರೆ. ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡಿ, ಬೆಂಬಲಿಸಿ. ಆ ಶಿವ ನಿಮ್ಮನ್ನು ಕಾಪಾಡಲಿ, ಒಳ್ಳೆಯದಾಗಲಿ. ನಮಸ್ಕಾರ. ಅದ್ರ ಜೊತೆಗೆ ಆಗಲೇ ನಾನು ಹೇಳಿದ್ನೆ, ಹನುಮಾನ್ ತೀರ್ಥದ ಬಗ್ಗೆ ವಿಡಿಯೋ ಬೇಕಾದರೆ ಕಮೆಂಟ್ ಮಾಡಿ ತಿಳಿಸಿ, ಸಬ್ಸ್ಕ್ರೈಬ್ ಮಾಡಿ. ನೆಕ್ಸ್ಟ್ ವೀಡಿಯೋನಲ್ಲೇ ಅಪ್ಡೇಟ್ ಮಾಡ್ತೀನಿ ಹನುಮಾನ್ ತೀರ್ಥದ ಬಗ್ಗೆ, ಓಕೆನಾ? ಸೊ ಫ್ರೆಂಡ್ಸ್, ನಿಮಗೆ ಹನುಮಾನ್ ತೀರ್ಥದ ಬಗ್ಗೆ ವಿಡಿಯೋ ಬೇಕಾದರೆ ಕಮೆಂಟ್ ಮಾಡಿ ಹಾಗೂ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡಿ, ನಮ್ಮನ್ನು ಬೆಂಬಲಿಸಿ. ಜೈ ಶ್ರೀರಾಮ್, ಜೈ ಹನುಮ. ಸಿಗೋಣ ಮತ್ತೊಂದು ವಿಡಿಯೋದಲ್ಲಿ. ನಮಸ್ಕಾರ. ನೀರು ಇಲ್ಲಿಂದ ಬರ್ತದೆ ಯಾರು ಕಂಡು ಹಿಡಿದಿಲ್ಲ ಒಟ್ಟಾಗಿ.
ಅರ್ಥ ಆಯ್ತಾ? ತೀರ್ಥ ಎತ್ಕೊಂಡು ಹೋಗಿ ತಗೊಂಡು ಹೋಗಿ ಮನ್ಯಾಗ ಒಂದು ಸ್ವಲ್ಪ ಇಟ್ಬಿಟ್ರೆ ನಮ್ಮ ಮನ್ಯಾಗ ಯಾವ್ದು ಇದ್ರೂ ಹೋಗ್ಬಿಡ್ತದೆ. ಹಂಗೆ